ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೋಹನ್ ಜುನೇಜಾ ಅವರು ಕೆ ಜಿ ಎಫ್ ಟೂನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದರು ಕೆ ಜಿ ಎಫ್ ಒನ್ನಲ್ಲೂ ಕೂಡ ಆ್ಯಕ್ಟನ್ನು ಮಾಡಿದ್ದಾರೆ ಇವರ ಫ್ಯಾಮಿಲಿ ಯಾವ ರೀತಿಯಾಗಿ ಇದೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವರ ತಂದೆ ತಾಯಿ ಇವರ ಹೆಂಡತಿ ಇವರ ಮಕ್ಕಳು ಹಾಗೆಯೇ ಇವರ ಸೊಸೆ ಜೊತೆಗೆ ಇವರ ಮನೆ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಮೋಹನ್ ಜುನೇಜಾ ಇವರನ್ನು ಎಲ್ಲರೂ ಕೂಡ ಪ್ರೀತಿಯಿಂದ ಮೋಜು ಅಂತಲೇ ಕರೀತಾ ಇದ್ರು ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಬಟ್ ಇವರ ಮೂಲ ಅಂತ ಹೇಳಿದ್ರೆ ಇವರ ತಂದೆಯ ಮೂಲ ಊರು ತುರುವೇಕೆರೆ ಅನ್ನೋದು ಮೋಹನ್ ಜುನೇಜಾ ಅವರ ತಂದೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ರು ಮೋಹನ್ ಜುನೇಜಾ ಅವರ ತಂದೆ ತಾಯಿಯ ಫೋಟೋನ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮೋಹನ್ ಜುನೇಜಾ ಅವರು ಒಂಬತ್ತನೇ ತರಗತಿ ತನಕ ಸರಿಯಾಗಿ ಓದ್ತಾರೆ ಇದಾದ್ಮೇಲೆ ಟೆಂತ್ ಗೆ ಯಾವಾಗ ಬರ್ತಾರೆ ಆಗ ಅವರಿಗೆ ಕಲಾ ಕ್ಷೇತ್ರದಲ್ಲಿ ಹೆಚ್ಚಿನ ಇಂಟ್ರೆಸ್ಟ್ ಬೆಳೆಯುತ್ತೆ ಸೊ ಹೀಗಾಗಿನೇ ಅವರು ಟೆಂತ್ ಅಲ್ಲಿ ಫೇಲ್ ಆಗ್ತಾರೆ ಬಟ್ ಜೀವನದಲ್ಲಿ ಸಕ್ಸಸ್ ಆಗಿದ್ರು ಅಂತಾನೆ ಹೇಳಬಹುದು ಮೊದಲು ಟೆಕ್ನಿಷಿಯನ್ ಆಗಿ ವರ್ಕನ ಮಾಡಿದಂತಹ ಇವರು ಆಮೇಲೆ ಆಟ ಹುಡುಗಾಟ ಸಿನಿಮಾದ ಮೂಲಕ ನಟನೆಗೆ ಎಂಟ್ರಿನ ಕೊಡ್ತಾರೆ ಇಲ್ಲಿಯ ತನಕ ಇವರು ಸುಮಾರು ನಾಲ್ಕುನೂರಕ್ಕಿಂತನೂ ಹೆಚ್ಚು ಸಿನಿಮಾಗಳಲ್ಲಿ ಜೊತೆಗೆ ಒಂದು ಸಾವಿರಕ್ಕಿಂತನೂ ಹೆಚ್ಚಿನ ಸೀರಿಯಲ್ನಲ್ಲಿ ನಟನೆಯ ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ಇವರು ತಮ್ಮ ಕಷ್ಟದ ಸಮಯದಲ್ಲಿ ಗೋವಾದಲ್ಲೂ ಕೂಡ ಒಂದು ತಿಂಗಳ ಕಾಲ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕನ ಮಾಡಿದ್ದು ಫೋಟೋಗ್ರಾಫಿನ ಕೂಡ ಮಾಡಿದ್ರು ಜೊತೆಗೆ ಟೈಲರ್ ಅಂಗಡಿಯಲ್ಲಿ ವರ್ಕ್ ಅನ್ನ ಕೂಡ ಮಾಡಿದ್ದಾರೆ ಇದಾದ್ಮೇಲೆ ಇವರು ರಂಗಶಾಲೆಗೆ ಜಾಯ್ನ್ ಮೇಲೆ ಇವರು ನಟನೆಯಲ್ಲಿ ಕಾಣಿಸಿಕೊಳ್ಳಲು ಶುರು ಮಾಡಿತು ಇವರು ಹೆಚ್ಚಿನ ಸಮಯವನ್ನ ರಂಗಶಾಲೆನಲ್ಲಿ ಹಾಗೇನೆ ನಾಟಕ ಸೀರಿಯಲ್ ಇದೇ ಒಂದು ಕ್ಷೇತ್ರದಲ್ಲೇನೆ ಕಳಿತಾ ಇದ್ರು ಸೊ ಹೀಗಾಗಿನೇ ಇವರಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಇವರ ತಂದೆ ತಾಯಿ ಡಿಸೈಡ್ ಮಾಡ್ತಾರೆ ಹಾಗೇನೆ ಇವರಿಗೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಮದುವೆ ಆಗುತ್ತೆ ಹಾಗೇನೆ ಇವರ ವೈಫ್ ಫೋಟೋನ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾನೆ ಇದ್ದೀರಾ ಇವರು ಹೌಸ್ ವೈಫ್ ಆಗಿದ್ದು ರೇಷ್ಮೆ ಸೀರೆಗಳಿಗೆ ಕುಚ್ಚನ್ನ ಹಾಕೋದು ಅಥವಾ ಕೆಲವೊಂದಷ್ಟು ಫುಡ್ ಅನ್ನ ರೆಡಿ ಮಾಡಿ ಮಾರಾಟ ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ವರ್ಕ್ ಗಳನ್ನ ಇವರು ಮನೆಯಿಂದಾನೇ ಮಾಡಿ ಹಣ ಸಂಪಾದನೆ ಮಾಡ್ತಾರೆ ಇನ್ನು ಮೋಹನ್ ಜುನೇಜಾ ಅವರಿಗೆ ಇಬ್ಬರು ಜನ ಗಂಡು ಮಕ್ಕಳಿದ್ದು ಹಿರಿಯ ಮಗನ ಹೆಸರು ಅಶ್ವಿನ್ ಅನ್ನೋದಾಗಿದೆ ಇವರಿಗೆ ಮದುವೆ ಕೂಡ ಆಗಿದ್ದು ಇವರು ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿ ಕಂಪನಿನಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ ಅದಕ್ಕೂ ಮೊದಲು ಇವರು ಸೀರಿಯಲ್ ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಗೇನೆ ಎಡಿಟರ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ರು ಬಟ್ ಕೊರೋನಾ ಸಮಯದಿಂದ ಹಲವಾರು ಸೀರಿಯಲ್ ಗಳು ಸ್ಟಾಪ್ ಆಗಿದ್ದರಿಂದ ಸುಮ್ಮನೆ ಖಾಲಿ ಇರಲಿಕ್ಕೆ ಆಗಲ್ಲ ಸೊ ಯಾಕಂತ ಹೇಳಿದ್ರೆ ಅವರಿಗೆ ಮದುವೆ ಆಗಿದೆ ಸೊ ಹೀಗಾಗಿನೇ ಜವಾಬ್ದಾರಿ ಇರೋದರಿಂದ ಸದ್ಯಕ್ಕಂತೂ ಕಂಪನಿನಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರೆ ಇನ್ನು ಚಿಕ್ಕ ಮಗನ ಹೆಸರು ಅಕ್ಷಯ್ ಅನ್ನೋದಾಗಿದ್ದು ಅವರು ಫೋಟೋಗ್ರಫಿ ಹಾಗೇನೇ ಡಾಗ್ ಬ್ರೀಡಿಂಗ್ ಅನ್ನ ಮಾಡಿಕೊಂಡಿದ್ದಾರೆ ಸದ್ಯದಲ್ಲಿ ಮುಂದೆ ಮೋಹನ್ ಜುನೇಜಾ ಅವರ ರೀತಿಯೇ ಇವರು ಕೂಡ ನಟನಾ ಕ್ಷೇತ್ರಕ್ಕೆ ಬರ್ತಾರ ಇಲ್ವಾ ಅನ್ನೋದನ್ನ ವೇಟ್ ಮಾಡಿ ನೋಡೋಣ ಹಾಗೇನೆ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಮೋಹನ್ ಜುನೇಜಾ ಅವರು ಕಷ್ಟಪಟ್ಟು ಕಟ್ಟಿಸಿರುವಂತಹ ಒಂದು ಸುಂದರವಾದಂತಹ ಮನೆ ಹಾಗೇನೆ ಇದು ಮೋಹನ್ ಜುನೇಜಾ ಅವರ ಒಂದು ಸುಂದರ ಕುಟುಂಬ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆನೆ ಮಾಹಿತಿ ಕೂಡ ಇಷ್ಟ ಆಗಿದ್ರೆ ವಿಡಿಯೋ ಈಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ शिक्त नहीं, थैंक यू सो मच फॉर वाचिंग, बाय बाय